ಹಿರಿಯ ಗಾಂಧಿವಾದಿ, ಮಾಜಿ ವಿಧಾನ ಪರಿಷತ್ ಸದಸ್ಯ, ಅನೇಕ ಸಂಘ ಸಂಸ್ಥೆಗಳ ಸಂಸ್ಥಾಪಕ, 101 ವರ್ಷದ ಹಿರಿಯ ಚೇತನ ಬಸಗೌಡ ಪಾಟೀಲ್ ನಿಧನರಾಗಿದ್ದಾರೆ. ನಾಡು ನುಡಿಗಾಗಿ ಸಮಾಜಕ್ಕಾಗಿ ಶ್ರದ್ಧೆಯಿಂದ ದುಡಿದವರನ್ನು ಗೌರವಿಸುವುದು ಸುಸಂಸ್ಕೃತ ಸಮಾಜದ ಲಕ್ಷಣ. ಆದರ್ಶವನ್ನೇ ತಮ್ಮ ಉಸಿರಾಗಿಸಿಕೊಂಡು ಸೇವಾಭಾವದಿಂದ ಸಮಾಜಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡವರು ಶ್ರೀಮಾನ್ ಬಸಗೌಡರು. ಅಮ್ಮನ್ಭಾವಿ ಗ್ರಾಮದ ಶ್ರೀ ಬಸಗೌಡ ಪಾಟೀಲರು ಒಬ್ಬ ಅಪ್ಪಟ ಗಾಂಧಿವಾದಿ. ದೇಸಾಯಿ ಮನೆತನಕ್ಕೆ ಸೇರಿದ ಗೌಡರು ಅಮ್ಮನ್ಭಾವಿ ಬಸಗೌಡರೆಂದೇ ಪ್ರಚಲಿತರು. ಶ್ರೀ ಅಪ್ಪೈಗೌಡ ಹಾಗೂ ಶ್ರೀಮತಿ ರಾಜಮ್ಮಾಜಿ ಅವರ ಸುಪುತ್ರರಾದ ಬಸಗೌಡರು ಪ್ರತಿಕೂಲ ಸ್ಥಿತಿ, ಪ್ರತಿರೋಧದ ವಾತಾವರಣ ಅವರಿಗೆ ಸವಾಲು ಹಾಕಿದರೂ ಅವರು ಜಗ್ಗದೆ ಕುಗ್ಗದೆ ಬದುಕಿನ ಹೋರಾಟದಲ್ಲಿ ನಿರಂತರ ಮುನ್ನುಗ್ಗಿದರು. ತಮ್ಮದು ಕೃಷಿ ಮನೆತನ, ನಾನು ಒಬ್ಬ ಮಣ್ಣಿನ ಮಗ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ ಗೌಡರು ನಿಜಕ್ಕೂ ಆದರ್ಶ ಕೃಷಿಕರು. ರೈತ ದೇಶದ ಬೆನ್ನೆಲುಬು, ರೈತರ ಉದ್ಧಾರವೇ ದೇಶೋದ್ಧಾರ ಎಂದರಿದ್ದ ಶ್ರೀ ಬಸಗೌಡರು ಅವರ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸಿದರು. ಲಿಂಗೈಕ್ಯ ಶ್ರೀ ಅಪ್ಪನ್ಗೌಡರ ಉತ್ತರಾಧಿಕಾರವನ್ನು ವಹಿಸಿಕೊಂಡ ಇವರು ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ರೈತರ ಆರ್ಥಿಕ ಮಟ್ಟವನ್ನು ಎತ್ತರಿಸಲು ಶ್ರಮಿಸಿದರು. ಇವರನ್ನು ರೈತರ ಬಂಧು ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಶ್ರೀ ಬಸಗೌಡರು ಅತ್ಯುನ್ನತ ಶಿಕ್ಷಣವನ್ನು ಹೊಂದಿದವರಲ್ಲ, ಆದರೆ ಅವರ ವಿಚಾರಧಾರೆ, ಅನುಭವ, ವರ್ತನೆ, ಮಾತು ಕಂಡರೆ ಯಾವ ಪದವೀಧರನಿಗಿಂತಲೂ ಅವರು ಕಡಿಮೆಯೇನಲ್ಲ ಎಂಬ ಅಂಶ ಗಮನಕ್ಕೆ ಬಾರದಿರದು. ಶ್ರೀ ದುರದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ಅಧ್ಯಕ್ಷರಾಗಿದ್ದಾಗ ಶಿಕ್ಷಣದ ಅಭಿವೃದ್ಧಿಗಾಗಿ ಸತತವಾಗಿ ಶ್ರಮಿಸಿದರು. ಅದೇ ರೀತಿ ನಿಡಸೋಶಿಯು ಇಂದು ವಿದ್ಯಾಕೇಂದ್ರವಾಗಿ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತೆ ಆಗಲು ಅವರ ಶ್ರಮವೇ ಕಾರಣ. ಶಿಕ್ಷಣದ ಬಗೆಗಿರುವ ಅವರ ಅಭಿಮಾನ ನಿಜಕ್ಕೂ ಶ್ಲಾಘನೀಯ. ಅವರನ್ನು ಶಿಕ್ಷಣ ಪ್ರೇಮಿ ಎಂದು ಹೆಮ್ಮೆಯಿಂದ ಹೇಳಬಹುದು. ರಾಜಕೀಯ ರಂಗದಲ್ಲಿ ಅತ್ಯುತ್ತಮ ಸಂಘಟಕರಾಗಿ ಅಪ್ಪಟ ರಾಜಕಾರಣಿ ಎಂಬ ಖ್ಯಾತಿಯನ್ನು ಶ್ರೀ ಬಸಗೌಡ ಪಾಟೀಲ್ ಅವರು ಹೊಂದಿದ್ದರು. ಎಂಎಲ್ಸಿಯಾಗಿ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಜನ ಮೆಚ್ಚುಗೆ ಗಳಿಸಿದ್ದರು. ರಾಜಕೀಯ ರಂಗದಲ್ಲಿ ಅವರೊಬ್ಬ ಧೀಮಂತ ವ್ಯಕ್ತಿ ಎಂದು ಹೇಳಬಹುದು. ಸಹಕಾರಿ ಕ್ಷೇತ್ರದಲ್ಲಿ ಅವರ ಸೇವೆ ಅತ್ಯದ್ಭುತವಾದದ್ದು. ಜನತೆಯ ಜೀವ ಜೀವಾಳವೆನಿಸಿದ ಸಹಕಾರಿ ತತ್ವವನ್ನು ಮೈಗೂಡಿಸಿಕೊಂಡು ತಮ್ಮ ಸುತ್ತಮುತ್ತಲಿನ ಸಮಾಜದ ಮೇಲೆ ಪ್ರಯೋಗಿಸಿ ಅದರಲ್ಲಿ ಯಶ ಕಂಡವರು. ಅವರ ಸಹಕಾರ ತತ್ವಗಳು ಇಂದಿಗೂ ಎಂದೆಂದಿಗೂ ಜ್ಯೋತಿರ್ಮಯವಾಗಿದೆ. ಇಂತಹ ಮಹಾನ್ ವ್ಯಕ್ತಿ ಇಂದು ನಮ್ಮನ್ನು ಅಗಲಿದ್ದು ಭರಿಸಲಾರದ ದುಃಖ ತಂದಿದೆ. ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವ ಶಕ್ತಿ ದೇವರು ನೀಡಲಿ. ಇವರ ಆದರ್ಶಗಳು ಭವಿಷ್ಯದಲ್ಲಿ ದಾರಿದೀಪವಾಗಲಿ. ಇಂತಹ ಮಹಾನ್ ಚೇತನರಿಗೊಂದು ನಮನ.